ನಮಸ್ಕಾರ ವೀಕ್ಷಕರೇ ಯೋಗವನ್ನು ಬೆಟ್ಟದ ಮನೆಮದ್ದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಇವತ್ತಿನ ದಿನ ನಿಮ್ಮ ಬೆನ್ನುಮೂಳೆ ಸಮಸ್ಯೆ ಬಗ್ಗೆ ವಿಚಾರಗಳನ್ನು ತಿಳ್ಕೊಳ್ಳೋಣ ಬೆನ್ನುಮೂಳೆ ಅಂದರೆ ಕಷೇರುಕ ಅಂತ ಹೇಳ್ತೀವಿ ಸ್ಪೈನಲ್ ಕಾರ್ಡ್ ಈ ಸ್ಪೈನಲ್ ಕಾರ್ಡ್ನ ಸಮಸ್ಯೆಗಳ ಬಗ್ಗೆ ನಿಮಗೆ ವಿಚಾರಗಳನ್ನು ತಿಳಿಸ್ಕೊಳ್ಳೋಣ ಈ ಸ್ಪೈನಲ್ ಕಾರ್ಡ್ ಸಮಸ್ಯೆ ಆದಾಗ ಬೆನ್ನುಮೂಳೆ ಸಮಸ್ಯೆ ಆದಾಗ ಶಸ್ತ್ರಚಿಕಿತ್ಸೆಯ ಅಗತ್ಯ ಇದೆಯಾ ಇದರ ಬಗ್ಗೆ ಫಸ್ಟು ನೀವು ತಿಳುವಳಿಕೆಯನ್ನು ಪಡ್ಕೊಳ್ಬೇಕು ಇದಕ್ಕೆ ಶಸ್ತ್ರಚಿಕಿತ್ಸೆ ಅಗತ್ಯ ಇಲ್ಲ ವೀಕ್ಷಕರೇ ನಮ್ಮ ದೇಶೀಯ ವೈದ್ಯ ಪದ್ಧತಿಯಿಂದ ಇದನ್ನು ನೀವು ಸರಿಪಡಿಸ್ಕೊಳ್ಬೋದು ಹಾಗೂ ಜೀವನದಲ್ಲಿ ಮತ್ತೆ ಅದರ ಸಮಸ್ಯೆ ಬರದೇ ಇರೋ ರೀತಿಯಲ್ಲಿ ನೀವು ನೋಡ್ಕೊಳ್ಬೋದು ಇದಕ್ಕೆ ನೀವು ಶಸ್ತ್ರಚಿಕಿತ್ಸೆಗೆ ಅಂತ ಹೋದರೆ ನೂರಕ್ಕೆ ತೊಂಬತ್ತೊಂಬತ್ತು ಭಾಗ ಫೇಲ್ಯೂರ್ ಜಾ ಗ್ಯಾರಂಟಿ ಇರುತ್ತೆ ಫೇಲ್ಯೂರ್ ಆಗುವಂಥ ಚಾನ್ಸಸ್ಸೇ ಜಾಸ್ತಿ ಇರುತ್ತೆ ಯಾಕಂತ ಹೇಳಿದ್ರೆ ನಮ್ಮ ಮೆದುಳು ಮತ್ತು ಬೆನ್ನು ಮೂಳೆಯಲ್ಲಿ ಲಕ್ಷಾಂತರ ನರಮಂಡಲಗಳು ಹಾದು ಹೋಗಿರ್ತವೆ ಸೂಕ್ಷ್ಮ ನರಮಂಡಲಗಳಿರ್ತವೆ ಅವನ್ನು ನೀವು ಶಸ್ತ್ರಚಿಕಿತ್ಸೆಯಲ್ಲಿ ಹುಡುಕಿ ನಿಮ್ಮ ಸಮಸ್ಯೆಯನ್ನು ಮಾತ್ರ ಸರಿಪಡಿಸಲಿಕ್ಕೆ ಸಾಧ್ಯ ಇಲ್ಲ ಆ ನರಗಳಿಗೆ ಏನಾದರೂ ತೊಂದರೆ ಉಂಟಾದರೆ ನಿಮ್ಮ ಒಂದು ಅಂಗಾಂಗವನ್ನೇ ನಾವು ಕಳ್ಕೊಳ್ಬೇಕಾಗತ್ತೆ ಹಾಗೂ ನಾವು ಹಾಸಿಗೆಯಲ್ಲೇ ಮಲಗಿರ್ತಕ್ಕಂಥ ಸಮಸ್ಯೆಯನ್ನು ಕೂಡ ನೋಡಬೇಕಾಗತ್ತೆ ಹಾಗಾಗಿ ನಿಮ್ಮ ಬೆನ್ನು ಮೂಳೆಯ ಚಿಕಿತ್ಸೆಗೋಸ್ಕರ ಶಸ್ತ್ರಚಿಕಿತ್ಸೆ ಅಗತ್ಯ ಇರೋದಿಲ್ಲ ಆ ಸಮಸ್ಯೆಗೆ ನಿಮ್ಮ ದೇಶೀಯ ವೈದ್ಯ ಪದ್ಧತಿಯಿಂದ ಅದನ್ನು ಸರಿಪಡಿಸ್ಕೊಳ್ಬೋದು ಇನ್ನು ಯಾವೆಲ್ಲ ಕಾರಣದಿಂದ ಈ ಸಮಸ್ಯೆ ಬರುತ್ತೆ ಅನ್ನೋದಾದರೆ ಕ್ಯಾಲ್ಷಿಯಂನ ಕೊರತೆಯಿಂದ ನಿಮ್ಮ ಮೂಳೆಯಲ್ಲಿ ಕ್ಯಾಲ್ಷಿಯಂನ ಕೊರತೆಯಿಂದ ಅಂದರೆ ಸುಣ್ಣದ ಅಂಶದ ಕೊರತೆಯಿಂದ ನಿಮಗೆ ಮೂಳೆಗಳು ಶಕ್ತಿಯನ್ನು ಕಳ್ಕೊಳ್ತಾ ಹೋಗ್ತವೆ ಅಸ್ತಿ ಶಿಥಿಲತೆ ಅಂತ ಹೇಳ್ತೀವಿ ಮೂಳೆಯಲ್ಲಿನ ಶಕ್ತಿ ಕಡಿಮೆ ಆಗೋದರಿಂದ ನಿಮಗೆ ಈ ಬೆನ್ನು ಮೂಳೆ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಮತ್ತು ಬೆನ್ನು ಬೆನ್ನುಮೂಳೆಯಲ್ಲಿರ್ತಕ್ಕಂಥ ಸೋಂಕುಗಳು ಹಾಗೂ ಗೆಡ್ಡೆಗಳು ಕೆಲವರಲ್ಲಿ ಬೆನ್ನು ಮೂಳೆಯಲ್ಲಿ ದುರ್ಮಾಂಸಗಳು ಬೆಳೆಯುತ್ತವೆ ಈ ದುರ್ಮಾಂಸಗಳು ಬೆಳೆದಾಗ ಕೂಡ ನಿಮ್ಮ ಬೆನ್ನುಮೂಳೆ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಮತ್ತು ನಿಮ್ಮ ಆಹಾರಗಳಲ್ಲಿ ಸೊಪ್ಪು ತರಕಾರಿ ಹಣ್ಣು ಹಾಲು ಮೊಸರು ಮಜ್ಜಿಗೆ ಇವನ್ನೆಲ್ಲವನ್ನು ಬಿಟ್ಟಿರ್ತೀರ ಯಾರೋ ಹೇಳ್ತಾರೆ ಕೊಲೆಸ್ಟ್ರಾಲ್ ಆಗಿಬಿಡತ್ತೆ ದೇಹದ ತೂಕ ಜಾಸ್ತಿ ಆಗಿಬಿಡತ್ತೆ ಹಾಲು ತಗೋಬೇಡಿ ಬೆಣ್ಣೆ ತಿನ್ನಬೇಡಿ ತುಪ್ಪ ತಿನ್ನಬೇಡಿ ಅಂತಾರೆ ನೀವು ಅವನ್ನೆಲ್ಲ ಬಿಟ್ಬಿಡ್ತೀರಾ ಮತ್ತು ಕೆಲವರು ತರಕಾರಿಗಳ ಸೇವನೆ ಮಾಡೋದೇ ಇಲ್ಲ ಆಹಾರದಲ್ಲಿ ಹಾಕಿರೋ ತರಕಾರಿಯನ್ನು ಕೂಡ ಸೈಡಲ್ಲಿ ಎತ್ತಿಟ್ಟು ಆಹಾರವನ್ನು ಸೇವನೆ ಮಾಡ್ತೀರ ಹಣ್ಣು ಹಣ್ಣು ಮತ್ತು ಸೊಪ್ಪುಗಳನ್ನು ತಿನ್ನೋದಿಲ್ಲ ಈ ರೀತಿಯ ತಪ್ಪುಗಳನ್ನು ಮಾಡೋದ್ರಿಂದ ನಿಮ್ಮ ಮೂಳೆ ಶಕ್ತಿಯನ್ನು ಕಳ್ಕಳ್ತಾ ಹೋಗುತ್ತೆ ನಮ್ಮ ದೇಹಕ್ಕೆ ಸೊಪ್ಪು ತರಕಾರಿ ಹಣ್ಣು ಹಾಲು ಮಜ್ಜಿಗೆ ಮೊಸರು ಇವುಗಳ ಅಗತ್ಯತೆ ತುಂಬ ಇದೆ ಅದನ್ನು ನಾವು ಯಾವ ರೀತಿಯಲ್ಲಿ ಬಳಸ್ಕೊಳ್ಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಂಡು ಬಳಸ್ಕೊಂಡ್ರೆ ಯಾವುದೂ ತೊಂದರೆ ಆಗೋದಿಲ್ಲ ಇವತ್ತು ನಮ್ಮ ದೇಹಕ್ಕೆ ವ್ಯಾಯಾಮ ಇಲ್ಲ ದೇಹ ದಂಡಿಸುವಂಥ ಕೆಲಸಗಳು ಇಲ್ಲದೇ ನಮ್ಮ ದೇಹ ತೂಕ ಹೆಚ್ಚಾಗ್ತಿದೆ ವಿನಃ ಬೇರೆ ಕಾರಣಗಳಿಂದಲ್ಲ ಹಾಗಾಗಿ ನಿಮ್ಮ ದೇಹಕ್ಕೆ ಅನುಗುಣವಾದಂಥ ಆಹಾರ ಪದ್ಧತಿಯನ್ನು ಜೀರ್ಣ ಆಗುವಂಥ ಆಹಾರ ಪದ್ಧತಿಯನ್ನು ಇಟ್ಕೊಂಡು ನೀವು ಹಾಲು ಮೊಸರು ತುಪ್ಪ ಮಜ್ಜಿಗೆ ಇವುಗಳನ್ನು ಬಳಸೋದ್ರಿಂದ ನಿಮ್ಮ ದೇಹಕ್ಕೆ ಸ್ವಲ್ಪ ಮಟ್ಟಿಗೆ ವ್ಯಾಯಾಮ ಕೊಡೋದ್ರಿಂದ ನಿಮ್ಮ ದೇಹ ತೂಕ ಹೆಚ್ಚಳ ಆಗೋದಿಲ್ಲ ಅವು ಮೂಳೆಯನ್ನು ಕಾಪಾಡ್ತವೆ ಇದನ್ನು ನೀವು ಅರ್ಥ ಮಾಡಿಕೊಳ್ಬೇಕು ಇದನ್ನೆಲ್ಲ ನೀವು ಅರ್ಥ ಮಾಡಿಕೊಂಡು ಆಹಾರ ಕ್ರಮಗಳನ್ನು ಸರಿಪಡಿಸ್ಕೊಂಡು ನಿಮ್ಮ ದೇಹಕ್ಕೆ ಸ್ವಲ್ಪ ಮಟ್ಟಿಗೆ ವ್ಯಾಯಾಮವನ್ನು ಕೊಡ್ತಾ ನಿಮ್ಮ ಎಲ್ಲ ತಪ್ಪುಗಳನ್ನು ಸರಿ ಮಾಡಿಕೊಂಡಿದ್ದೆ ಆದರೆ ನೀವು ಈ ಸಮಸ್ಯೆಗೆ ನಮ್ಮ ದೇಶೀಯ ವೈದ್ಯ ಪದ್ಧತಿಯಲ್ಲೇ ನೀವು ಗುಣಮುಖರಾಗ್ಬೋದು ಈ ಕಾಫಿ ಟೀ ಸೇವನೆ ಕಾಫಿ ಟೀಯನ್ನು ತುಂಬ ಸೇವನೆ ಮಾಡೋರು ಇರ್ತಾರೆ ಊಟ ತಿಂಡಿ ಬಿಟ್ಬಿಡೋದು ಕಾಫಿ ಟೀ ಸೇವನೆ ಮಾಡೋದು ದಿನಕ್ಕೆ ಐದು ಬಾರಿ ಆರು ಬಾರಿ ಏಳು ಬಾರಿ ಲೆಕ್ಕನೇ ಇರೋಲ್ಲ ಬೆಳಗ್ಗೆಂದ ಸಂಜೆವರೆಗೂ ಕಾಫಿ ಟೀ ಕುಡ್ಕೊಂಡಿರ್ತೀರಾ ಇಂಥವ್ರಿಗೆ ಕೂಡ ಮೂಳೆ ಸವೆತ ಉಂಟಾಗುತ್ತೆ ಮೂಳೆಯಲ್ಲಿ ಡೆನ್ಸಿಟಿಯನ್ನು ಕಡಿಮೆ ಮಾಡ್ತಾ ಹೋಗುತ್ತೆ ಈ ಕಾಫಿ ಟೀ ಸೇವನೆಯಿಂದ ಮೂವತ್ತೆರಡು ಕಾಯಿಲೆ ಬರ್ತವೆ ಆದರೂ ಕೂಡ ಅದನ್ನು ಬಿಡೋದಿಲ್ಲ ಆಹಾರ ಬಿಟ್ಟರೂ ಕೂಡ ಕಾಫಿ ಟೀ ಬಿಡೋಲ್ಲ ಅಂತೀರ ಕಾಫಿ ಟೀ ಸೇವನೆಯಿಂದ ನಿಮ್ಮ ಮೂಳೆಗಳ ಶಿಥಿಲತೆ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಈ ಮೂಳೆ ಡೆನ್ಸಿಟಿಯನ್ನು ಕಡಿಮೆ ಮಾಡಿಕೊಂಡಾಗ ನಿಮ್ಮ ಬೆನ್ನು ಮೂಳೆ ಸಮಸ್ಯೆ ಹೆಚ್ಚಾಗಿ ಕಾಣಿಸ್ಕೊಳುತ್ತೆ ಈ ತಪ್ಪುಗಳನ್ನು ನಿಲ್ಲಿಸಿ ನಿಮ್ಮ ಮನೆಯಲ್ಲೇ ನಿಮ್ಮ ಆಹಾರ ಕ್ರಮಗಳಿಂದ ನಿಮ್ಮ ಮೂಳೆಗಳಿಗೆ ಶಕ್ತಿ ಬರ್ತಕ್ಕಂಥ ಆಹಾರ ಪದ್ಧತಿಯನ್ನು ಉಪಯೋಗಿಸಿ ಈ ಬೆನ್ನುಮೂಳೆ ಸಮಸ್ಯೆ ಅಂದರೆ ಏನು ಅನ್ನೋದನ್ನು ತಿಳಿಸ್ಕೊಳ್ಳೋಣ ಈಗ ಬೆನ್ನು ಮೂಳೆಗಳು ಸಾಮಾನ್ಯವಾಗಿ ನಾವು ನೋಡಿರ್ತೀವಿ ಈ ರೀತಿಯ ಒಂದು ಡಿಸ್ಟೆನ್ಸಲ್ಲಿ ಬೆನ್ನು ಮೂಳೆಗಳು ಹೀಗೆ ಡಿಸ್ಟೆನ್ಸಲ್ಲಿ ಇರ್ತವೆ ಈ ಬೆನ್ನು ಮೂಳೆಗಳು ನಿಮಗೆ ಶಿಥಿಲತೆಯನ್ನು ಉಂಟಾದಾಗ ಡೆನ್ಸಿಟಿ ಕಡಿಮೆ ಆದಾಗ ಕ್ಯಾಲ್ಶಿಯಮ್ ಕಡಿಮೆ ಆದಾಗ ಮೂಳೆಗಳು ವೀಕ್ ಆದಾಗ ಮೂಳೆಗಳು ತಾನಾಗೆ ಕುಗ್ಗುತಾ ಬರ್ತವೆ ಈ ರೀತಿ ಕುಗ್ಗುವಿಕೆಯನ್ನು ನೀವು ಡಿಸ್ಕ್ ಬಲ್ಜ್ ಅಂತ ಹೇಳ್ತೀವಿ ಈ ರೀತಿ ಕುಗ್ಗುವಿಕೆ ಆದಾಗ ನಮ್ಮ ಡಿಸ್ಕ್ ಬಲ್ಜ್ ಆಗುತ್ತೆ ಈ ಕುಗ್ಗುವಿಕೆಯ ಮಧ್ಯದಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ನರಗಳು ನಮಗೆ ಬ್ಲಡ್ ಸರ್ಕ್ಯುಲೇಷನ್ನ ಮಾಡೋದಿಲ್ಲ ಇದನ್ನು ನರು ರೂಟ್ ಕಂಪ್ರೆಷನ್ ಅಂತ ಹೇಳ್ತೀವಿ ಇದು ನಿಮ್ಮ ಸ್ಕ್ಯಾನಿಂಗಲ್ಲಿ ಎಮ್ ಆರ್ ಐ ಸ್ಕ್ಯಾನಲ್ಲಿ ಸಿಟಿ ಸ್ಕ್ಯಾನಲ್ಲಿ ರಿಪೋರ್ಟ್ಸ್ ಬರುತ್ತೆ ಆದರೆ ನಮ್ಮ ಯೋಗವನ ಬೆಟ್ಟದ ಚಿಕಿತ್ಸಾ ಪದ್ಧತಿಯಲ್ಲಿ ಯಾವುದೇ ಎಮ್ ಆರ್ ಐ ಸ್ಕ್ಯಾನ್ ಬೇಕಾಗಿಲ್ಲ ಸಿಟಿ ಸ್ಕ್ಯಾನ್ ಬೇಕಾಗಿಲ್ಲ ರೋಗಿಯ ಲಕ್ಷಣಗಳನ್ನು ನೋಡೇ ಇದು ಕಶೇರುಕ ಸಮಸ್ಯೆ ಅಂದರೆ ಮೂಳೆಯಲ್ಲಿ ಇರ್ತಕ್ಕಂಥ ಸಮಸ್ಯೆ ಅನ್ನೋದನ್ನು ನಾವು ಕಂಡು ಚಿಕಿತ್ಸೆಯನ್ನು ಕೊಡ್ತೀವಿ ನಿಮ್ಮ ಹತ್ತು ಸಾವಿರ ರೂಪಾಯಿಗಳ ನಿಮ್ಮ ಎಮ್ ಆರ್ ಐ ಸ್ಕ್ಯಾನ್ ಇರ್ಬೋದು ಸಿ ಟಿ ಸ್ಕ್ಯಾನ್ ಇರ್ಬೋದು ಯಾವುದೇ ಟೆಸ್ಟ್ಗಳಿರ್ಬೋದು ಅವುಗಳ ಅಗತ್ಯ ಇರೋದಿಲ್ಲ ಒಂದು ತಿಂಗಳಿಗೆ ಔಷಧಿ ನಿಮಗೆ ಸಿಕ್ಬಿಡುತ್ತೆ ಈ ಡಿಸ್ಕ್ ಬಲ್ಜ್ ಅಂತಕ್ಕಂಥದ್ದು ನಮ್ಮ ನರು ರೂಟನ್ನು ಕಂಪ್ರೆಷ್ ಕಂಪ್ರೆಷನ್ ಮಾಡುತ್ತೆ ಆ ನರೂಸ್ಗಳು ನಮ್ಮ ಆ ಕಷೇರಿಕ ಅಂದರೆ ಬೆನ್ನು ಮೂಳೆಯ ಮಧ್ಯದಲ್ಲಿ ಸಿಕ್ಕಾಕೊಂಡಾಗ ಅಲ್ಲಿ ರಕ್ತ ಸಂಚಾರದ ಕೊರತೆ ಉಂಟಾಗುತ್ತೆ ನರಗಳು ಬಿಗಿ ಬರ್ತವೆ ಅದು ನಿಮಗೆ ಏಳ್ತಾ ಬಂದಂಗೆ ಆಗುತ್ತೆ ಕರೆಂಟ್ ಹೊಡೆದಂಗಾಗುತ್ತೆ ಜೋಮ್ ಹಿಡಿಯುತ್ತೆ ಬಗ್ಲಿಕ್ಕಾಗಲ್ಲ ಬಗ್ಗದ್ರೆ ಮತ್ತೆ ಮೇಲಿ ಮೇಲೆ ಹೇಳಲಿಕ್ಕಾಗಲ್ಲ ತುಂಬ ಕೂತ್ಕೊಳ್ಳಿಕ್ಕಾಗಲ್ಲ ಭಾರ ಎತ್ತಕ್ಕಾಗಲ್ಲ ಈ ರೀತಿ ಸಮಸ್ಯೆಗಳು ನಿಮ್ಮ ನರಗಳು ಅಲ್ಲಿ ಸಿಕ್ಕಾಕೊಂಡಾಗ ಸಮಸ್ಯೆಗಳು ಕಾಣಿಸ್ತಾ ಹೋಗುತ್ತೆ ಇದಕ್ಕೆ ನೀವೇನು ಮಾಡ್ತೀರ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ತೀರ ಶಸ್ತ್ರಚಿಕಿತ್ಸೆಯಲ್ಲಿ ಏನು ಮಾಡ್ತಾರೆ ತಾತ್ಕಾಲಿಕ ಪರಿಹಾರವನ್ನಷ್ಟೇ ಕೊಡಲಿಕ್ಕೆ ಸಾಧ್ಯ ಆ ನರಗಳನ್ನು ಬಿಡುಗಡೆ ಮಾಡಿಸ್ತಾರೆ ಆಗ ನಿಮಗೆ ಸ್ವಲ್ಪ ಮಟ್ಟಿಗೆ ಫ್ರೀ ಆಗ್ಬೋದು ಅದು ಸಕ್ಸಸ್ ಆದವ್ರಿಗೆ ಮಾತ್ರ ಅದನ್ನು ಸರಿ ಮಾಡೋಕ್ಕೋಗಿ ಏನಾದರೂ ಎಡವಟ್ಟಾದರೆ ನೀವು ಹಾಸಿಗೆಯಲ್ಲೇ ಮಲಗಬೇಕಾಗತ್ತೆ ಇಲ್ಲ ಯಾವುದಾದ್ರೂ ಒಂದು ಅಂಗಾಂಗವನ್ನು ನ್ಯೂನ್ಯತೆ ಮಾಡಿಕೊಳ್ಳಬೇಕಾಗತ್ತೆ ಹಾಗಾಗಿ ಇದೇ ಮೂಳೆಗೆ ನೀವು ಶಕ್ತಿ ಬರ್ಸಿದ್ರೆ ಅಂದರೆ ನಮ್ಮ ದೇಶೀಯ ವೈದ್ಯ ಪದ್ಧತಿಯಿಂದ ಆ ಮೂಳೆಗಳಿಗೆ ಶಕ್ತಿಯನ್ನು ಕೊಡ್ತವೆ ಡೆನ್ಸಿಟಿಯನ್ನು ಬರ್ತದೆ ಕ್ಯಾಲ್ಷಿಯಂ ಜಾಸ್ತಿ ಆಗಲಿಕ್ಕೆ ಔಷಧಿ ಕೊಟ್ಟಿರ್ತವೆ ಆ ಮೂಳೆಗಳು ಕುಗ್ಗಿರ್ತಕ್ಕಂಥ ಮೂಳೆಗಳು ಮತ್ತೆ ಶಕ್ತಿ ಬಂದ ಮೇಲೆ ಅವು ಹೀಗೆ ಸ್ಟ್ರೈಟಾಗಿ ನಿಂತ್ಕೊಳ್ತವೆ ಈ ರೀತಿ ಆಗೋದ್ರಿಂದ ನಿಮಗೆ ಪರ್ಮನೆಂಟ್ ಸೊಲ್ಯೂಷನ್ ಸಿಗುತ್ತೆ ಬೆನ್ನು ಮೂಳೆಯ ಸಮಸ್ಯೆಯಲ್ಲಿ ಪರ್ಮನೆಂಟ್ ಸೊಲ್ಯೂಷನ್ ಸಿಗುತ್ತೆ ಆದರೆ ನೀವು ಮತ್ತೆ ಅದೇ ತಪ್ಪನ್ನು ಮಾಡಿದ್ರೆ ವಾಪಸ್ ಆಗ್ತವೆ ನಾವೇನೆಲ್ಲ ತಪ್ಪುಗಳು ಮಾಡಬೇಡಿ ಅಂತ ಹೇಳ್ಕೊಟ್ಟಿದ್ದೀವಿ ಅದನ್ನು ನೀವು ಮಾಡಬಾರ್ದು ನಿಮ್ಮ ಆಹಾರ ಕ್ರಮಗಳನ್ನು ಸರಿಯಾದ ರೀತಿಯಲ್ಲಿ ಇಟ್ಕೊಳ್ಬೇಕು ದೇಹವನ್ನು ಶುದ್ಧವಾಗಿಟ್ಕೊಳ್ಬೇಕು ಕಾಫಿ ಟೀ ಅಭ್ಯಾಸಗಳನ್ನು ಬಿಡಬೇಕು ದುಶ್ಚಟಗಳನ್ನು ಬಿಡಬೇಕು ನಿದ್ರೆ ಚೆನ್ನಾಗಿ ಮಾಡಬೇಕು ಇವನ್ನೆಲ್ಲವನ್ನು ನಿಮ್ಮ ಜೀವನ ಶೈಲಿಯನ್ನು ಸರಿಪಡಿಸ್ಕೊಳ್ತಾ ಹೋದರೆ ನಿಮಗೆ ಮತ್ತೆ ಈ ಸಮಸ್ಯೆ ವಾಪಸ್ ಬರೋದಿಲ್ಲ ಈ ಸಮಸ್ಯೆಗೆ ನೀವು ಮನೆಯಲ್ಲಿ ಏನೆಲ್ಲ ಮಾಡ್ಬೋದು ಅಂತ ಹೇಳಿದ್ರೆ ಬೆಳ್ಳುಳ್ಳಿಯನ್ನು ನೀವು ಸೇವನೆ ಮಾಡೋದರಿಂದ ಈ ಬೆಳ್ಳುಳ್ಳಿ ಪ್ರತಿ ಸಮಸ್ಯೆಗಳಿಗೂ ಔಷಧಿಯಾಗಿ ನಿಮಗೆ ಕಾಣಿಸ್ತಾ ಇದೆ ಬೆಳ್ಳುಳ್ಳಿಯನ್ನು ಬಳಸೋದು ನಿಲ್ಲಿಸ್ಬೇಡಿ ಈ ಬೆಳ್ಳುಳ್ಳಿಯನ್ನು ಬಿಸಿ ಹಾಲಲ್ಲಿ ಸೇರಿಸಿ ನೀವು ಕಾಯಿಸಿ ಆ ಹಾಲನ್ನು ಕುಡಿಯೋದ್ರಿಂದ ಮೂಳೆ ನೋವು ಕಡಿಮೆ ಮಾಡ್ಕೊಳ್ಬೋದು ಈ ಬೆನ್ನುಮೂಳೆ ನೋವಿಗೆ ಬಿಸಿ ಹಾಲಿಗೆ ಬೆಳ್ಳುಳ್ಳಿ ಸೇರಿಸಿ ಸೇವನೆ ಮಾಡಿ ಕಡಿಮೆ ಆಗುತ್ತೆ ಇನ್ನು ಎಳ್ಳೆಣ್ಣೆ ಸಾಸಿವೆ ಎಣ್ಣೆ ಈ ಎಳ್ಳೆಣ್ಣೆ ಮತ್ತು ಸಾಸಿವೆ ಎಣ್ಣೆ ಕೊಬ್ಬರಿ ಎಣ್ಣೆ ಮೂರು ಎಣ್ಣೆಗಳನ್ನು ತೆಗೆದುಕೊಂಡು ಅದಕ್ಕೆ ಲವಂಗ ಮತ್ತು ಬೆಳ್ಳುಳ್ಳಿ ಮತ್ತು ಅರ್ಶನ ಇವುಗಳನ್ನು ಸೇರಿಸಿ ಅದನ್ನು ಚೆನ್ನಾಗಿ ಕುದಿಸಿ ಆ ಎಣ್ಣೆಯನ್ನು ನೀವು ಮಸಾಜ್ ಮಾಡಿದ್ರೆ ಮತ್ತು ಪಚ್ಚಕರ್ಪೂರ ಈ ಪಚ್ಚಕರ್ಪೂರವನ್ನು ಕೂಡ ಸೇರಿಸಿ ಬೆಳ್ಳುಳ್ಳಿ ಲವಂಗ ಮತ್ತು ಪಚ್ಚಕರ್ಪೂರ ಸ್ವಲ್ಪ ಅರಶಿನ ಹಾಗೂ ಎಳ್ಳೆಣ್ಣೆ ಸಾಸಿವೆ ಎಣ್ಣೆ ಕೊಬ್ಬರಿ ಎಣ್ಣೆ ಇವುಗಳನ್ನು ಸೇರಿಸಿ ಅದನ್ನು ಕಾಯಿಸಿ ಆ ಎಣ್ಣೆಯಿಂದ ನಿಮ್ಮ ನೋವಿರ್ತಕ್ಕಂಥ ಜಾಗಗಳಲ್ಲಿ ಮಸಾಜ್ ಮಾಡೋದ್ರಿಂದ ನೋವನ್ನು ನೀವು ಕಡಿಮೆ ಮಾಡಿಕೊಳ್ಬೋದು ಇದನ್ನು ನೀವು ಮನೆಯಲ್ಲೇ ಮಾಡಿ ಇವುಗಳನ್ನು ನೀವು ಫಾಲೋ ಮಾಡೋದ್ರಿಂದ ನಿಮಗೆ ಬೆನ್ನಿನ ಮೂಳೆಯ ಸ್ವಲ್ಪ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಬೋದು ಇದಕ್ಕೂ ಹೆಚ್ಚಿನ ಸಮಸ್ಯೆ ಇದ್ದರೆ ಕೆಲವರು ಎದ್ದು ನೆಡಿಲಿ ಕೂಡ ಆಗೋದಿಲ್ಲ ಹಾಸಿಗೆಯಲ್ಲೇ ಮಲಗಿರ್ತಾರೆ ಯಾಕೆಂದರೆ ನರಗಳು ಫುಲ್ ಟೈಟಾಗಿ ಹಿಡ್ದಿರ್ತವೆ ಅವರು ಆ ಕಡೆ ಕಡೆ ಹೊರಳು ತಿರುಗಲಿಕ್ಕೂ ಸಾಧ್ಯ ಇಲ್ಲ ಅಂಥ ಸ್ಥಿತಿಯಲ್ಲಿ ಇರ್ತಕ್ಕಂಥವ್ರು ಇದ್ದಾರೆ ಅಂಥ ತೊಂದರೆಗಳಿರ್ತಕ್ಕಂಥವ್ರಿಗೆ ಯೋಗವನ್ನು ಬೆಟ್ಟದಲ್ಲಿ ಚಿಕಿತ್ಸೆ ಇದೆ ಕೇವಲ ಒಂದು ತಿಂಗಳಲ್ಲಿ ಹಾಸಿಗೆ ಹಿಡ್ದಿರ್ತಕ್ಕಂಥ ವ್ಯಕ್ತಿ ಬೆನ್ನು ಮುಳೆಯ ಸಮಸ್ಯೆಯಿಂದ ಹಾಸಿಗೆ ಮೇಲೆ ಮಲಗಿರ್ತಕ್ಕಂಥ ವ್ಯಕ್ತಿ ಒಂದು ತಿಂಗಳಲ್ಲಿ ಎದ್ದು ಕೂತ್ಕೊಳ್ಳೋ ಅಷ್ಟು ಶಕ್ತಿ ಬರಲಿಕ್ಕೆ ಚಿಕಿತ್ಸೆಗಳಿದೆ ಅದನ್ನು ನೀವು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡ್ರೆ ಮೊದಲ ತಿಂಗಳಲ್ಲೇ ನಿಮಗೆ ಒಂದು ನಲವತ್ತು ಭಾಗದಷ್ಟು ರಿಲೀಫ್ ಸಿಗುತ್ತೆ ನೋವುಗಳು ಕಡಿಮೆ ಆಗ್ತವೆ ಫ್ರೀ ಆಗ್ತಾ ಇರುತ್ತೆ ದೇಹ ಸಡಿಲಗೊಳ್ತಾ ಇರುತ್ತೆ ಈ ಉತ್ತಮವಾದ ಚಿಕಿತ್ಸೆಯನ್ನು ನೀವು ಪಡ್ಕೊಳ್ಳೋಕೆ ಪಡ್ಕೊಳ್ಳೇಬೇಕಂದ್ರೆ ಫಸ್ಟು ನಿಮ್ಮ ತಪ್ಪುಗಳನ್ನು ನೀವು ಸರಿಪಡಿಸ್ಕೊಂಡು ನಿಮ್ಮ ಪಥ್ಯಗಳನ್ನು ಸರಿಯಾದ ರೀತಿಯಲ್ಲಿ ಇಟ್ಕೊಂಡು ಔಷಧಿಗಳನ್ನು ಸರಿಯಾದ ರೀತಿಯಲ್ಲಿ ಸೇವನೆ ಮಾಡಿದ್ರೆ ನೀವು ಈ ಸಮಸ್ಯೆಯಿಂದ ಹೊರಗೆ ಬರ್ಬೋದು ವೀಕ್ಷಕರೇ ಇನ್ನು ಹೆಚ್ಚಿನ ಬೇರೆ ರೀತಿಯ ಸಮಸ್ಯೆಗಳು ಕೂಡ ಬಂದಲ್ಲಿ ನಿಮಗೆ ಎಲ್ಲೂ ಗುಣ ಆಗಲಿಲ್ಲ ಅಂತ ಕೊರ್ಕೊಂಡು ಕೂತ್ಕೊಳ್ಳೋದು ಬೇಡ ಯೋಗವನ ಬೆಟ್ಟದಲ್ಲಿ ಎಲ್ಲೂ ಗುಣ ಆಗದಂತ ಸಮಸ್ಯೆಗಳಿಗೆ ಚಿಕಿತ್ಸೆ ದೊರೆಯುತ್ತೆ ಬೆಂಗಳೂರು ಚಿತ್ರದುರ್ಗ ಕುಣಿಗಲ್ ಮೂರು ಭಾಗಗಳಲ್ಲೂ ಯೋಗವನ ಬೆಟ್ಟ ಚಿಕಿತ್ಸೆಗಳು ನಿಮಗೆ ದೊರೀತವೆ ವೀಕ್ಷಕರೇ ನಿಮಗೆ ಎಲ್ಲಿ ಹತ್ತಿರ ಆಗುತ್ತೋ ಆ ಪ್ರದೇಶದಲ್ಲಿ ನೀವು ಆ ಮೂರು ಬ್ರಾಂಚ್ಗಳಲ್ಲಿ ನೀವು ಚಿಕಿತ್ಸೆಯನ್ನು ಪಡೆದುಕೊಳ್ಬೋದು ಇನ್ನು ನಮ್ಮ ಯೋಗವನ ಬೆಟ್ಟದ ಗುಣವಾಗಿರ್ತಕ್ಕಂಥ ರೋಗಿಗಳ ಮಾತುಗಳನ್ನು ಕೇಳಿಸ್ಕೊಳ್ಳೋಣ ನಮಸ್ಕಾರ ಹಲೋ ನ ನಮಸ್ಕಾರ ಎಲ್ಲ ವೀಕ್ಷಕರಿಗೆ ನನ್ನ ಹೆಸರು ಶ್ರೀನಾಥ್ ಅಂತ ನಾನು ವೃತ್ತಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರು ನನಗೆ ಇದುವರೆ ತನಕ ಏನು ಪ್ರಾಬ್ಲಮ್ ಇರಲಿಲ್ಲ ಈಗೊಂದು ಫೋರ್ ಫೈವ್ ಮಂತ್ಸಿಂದ ಈ ಸ್ಪಾಂಡಿಲಿಟಿಸ್ ಪ್ರಾಬ್ಲಮ್ ಅಂತ ಹತ್ರ ತೋರಿಸಿದ್ದಕ್ಕೆ ನಮ್ಮ ಫ್ಯಾಮಿಲಿ ಫಿಸಿಷಿಯನ್ನು ಆರ್ಥೋಪೆಡಿಕ್ಸ್ ಅವ್ರಿಗೆ ಡಾಕ್ಟ್ರಿಗೆ ರೆಫರ್ ಮಾಡಿದ್ರು ಅವರು ನಿಮಗೆ ಎಕ್ಸ್ ರೇ ಎಕ್ಸ್ರೇ ಎಕ್ಸ್ ಎಕ್ಸ್ರೇ ತಗೋದಾಗ ಸರ್ವೈಕಲ್ಸ್ ಪಾಂಡಿಟೀಸ್ ಅಂತ ಹೇಳಿದರು ನಾನು ಟಿ ವಿಲಿ ನಮ್ಮ ಗುರುಜಿ ಅವ್ರದ್ದು ಪ್ರೋಗ್ರಾಮ್ ನೋಡ್ತಾ ಇದ್ದಿದ್ದರಿಂದ ಒಂದು ಸಲ ಯಾಕೆ ತೋರಿಸ್ಬಾರ್ದಿಲ್ಲ ಅಂತ ಯೋಗವನ ಬೆಟ್ಟ ಹಿಲ್ಸ್ಗೆ ಬಂದೆ ಆವಾಗ ಇಲ್ಲಿ ಶ್ರೀಶೈಲ ಆಮೇಲೆ ಸೀಮಾ ಡಾಕ್ಟ್ರ್ ಅಂತ ಇಬ್ಬರು ಅವ್ರಿಗೆ ಅವರೇ ನಮ್ಮ ನಮ್ಮದೆಲ್ಲ ಎಕ್ಸ್ರೇ ಎಲ್ಲ ಚೆಕ್ ಮಾಡಿ ಏನು ಇಲ್ಲ ನಾವು ಇದು ಸರಿ ಹೋಗುತ್ತೆ ನಾವು ಅಂಥ ಕ್ರಮವಾಗಿ ತೊಗೋಬೇಕು ಅಂದರು ಸೊ ಹಾಗಾಗಿ ನಾನು ತೊಗೊಂಡೊಂದು ಟೆನ್ ಡೇಸ್ ಅಲ್ಲೇ ಏನಿಲ್ಲ ಪ್ರಾಬ್ಲಮ್ ಎಲ್ಲ ಏನು ನನಗೆ ಕಾ ಎಲ್ಲ ಕ್ಯೂರ್ ಆಯಿತು ಬಟ್ ಸ್ಟಿಲ್ ನನಗೆ ಒಂದು ಏಯ್ಟಿ ಪರ್ಸೆಂಟ್ ಕ್ಯೂರ್ ಆಯಿತು ಫಸ್ಟ್ ಟೈಮ್ ಬಂದಾಗ ಮತ್ತು ಸೆಕೆಂಡ್ ಮಂತ್ ಬಂದು ರಿಪೀಟ್ ಮಾಡಿದಾಗ ಫುಲ್ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಯಿತು ಬಟ್ ಇವರು ಗುರುಜಿಯವರು ಯಾವುದು ತಗೊಂಡ್ರೂ ಒಂದು ಫೋರ್ ಮಂತ್ಸ್ ಮಿನಿಮಮ್ ತೊಗೊಂಡ್ರೆ ನಿಮಗೆ ಪರ್ಮನೆಂಟಾಗಿ ಹೋಗುತ್ತೆ ಅಂದರು ಹಾಗಾಗಿ ನಾನು ರಿಪೀಟ್ ಮಾಡೋಕ್ಕೆ ಮತ್ತೆ ಬಂದಿದ್ದೀನಿ ಪರ್ಮನೆಂಟಾಗಿ ಕ್ಯೂರ್ ಆಗಿದೆ ನನಗೆ ಏನು ಪ್ರಾಬ್ಲಮ್ ಇಲ್ಲ ಸೊ ಏನು ಅಂದರೆ ಬರೀ ಔಷಧದಿಂದ ನಾವು ಕರೆಕ್ಟಾಗಿ ಅವ್ರು ಹೇಳಿದಂಥ ಪಥ್ಯ ಇರಬೇಕು ಮತ್ತು ತೊಗೊಳ್ಳೋವಂಥ ಕ್ರಮ ಕರೆಕ್ಟಾಗಿರಬೇಕು ಅದು ಕರೆಕ್ಟಾಗಿದ್ದರೆ ಎಲ್ಲ ಸರಿಯಾಗುತ್ತೆ ಅವ್ರು ಹೇಳಿದ ಕ್ರಮದಲ್ಲಿ ತೊಗೋಬೇಕು ಅವಾಗ ಅದು ವಾಸಿ ಆಗುತ್ತೆ ಕ್ರಮ ಸರಿಗಿಲ್ಲದೇ ಯಾರು ತಗೋ ಏನು ಮಾಡೋದು ಉಪಯೋಗ ಆಗೋಲ್ಲ ಸೊ ಹಾಗಾಗಿ ಇದು ಇನ್ನೂ ಜನಗಳಿಗೆಲ್ಲ ಗೊತ್ತಾಗಿ ಎಲ್ಲ ಇಲ್ಲಿ ಇಲ್ಲಿ ಅಡ್ವಟೈಸ್ ಆಗಿ ಬಂದರೆ ಒಳ್ಳೆಯದು ಈ ಇಂಗ್ಲೀಷ್ ಮೆಡಿಸನ್ಗಿಂದ ಏನು ಉಪಯೋಗ ಆಗಲ್ಲ ಬರೀ ಕೆ ಸೈಡ್ ಎಫೆಕ್ಟ್ಸೇ ಜಾಸ್ತಿ ಇಲ್ಲಿ ಸೈಡ್ ಬೆನಿಫಿಟ್ಸ್ ಇರುತ್ತೆ ಹಾಗಾಗಿ ನಾವು ಬಂದಿದ್ದೀವಿ ಇಲ್ಲಿಗೆ ನಾವು ಕಂಪ್ಲೀಟ್ ಸ್ಯಾಟಿಸ್ಫೈ ಆಗಿದೆ ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಇಲ್ಲಿ ತೊಗೊತಾ ಇದ್ದೀನಿ ನಾನು ಟಿ ವಿ ಮುಖಾಂತರ ಭೇಟಿಯಾಗಿದ್ದೆ ಅದೊಂದು ಒನ್ ಇಯರ್ ಬ್ಯಾಕು ಇಲ್ಲಿ ನಾನು ಬರೋ ಅಷ್ಟೊತ್ತಿಗೆ ಅವರು ಕಾಲವಾಗಿದ್ರು ಟಿ ವಿ ಅವ್ರದ್ದೆಲ್ಲ ಅಡ್ವೈಸ್ ಎಲ್ಲ ತೊಗೊತಾ ಹಾಗಾಗಿ ನಾನು ಬಂದೆ ಬಟ್ ಸ್ಟಿಲ್ ಏನು ಅಂದರೆ ಒಂದು ನಮ್ಮ ಫ್ಯಾಮಿಲಿ ಡಾಕ್ಟರ್ ತೋರಿಸೋಣ ಅಂತ ಇಂಗ್ಲೀಷ್ ಡಾಕ್ಟರ್ ತೋರಿಸಿದ್ದು ಸೊ ಅಲ್ಲಿ ಏನು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ನನಗೆ ಹಾಗಾಗಿ ನಾನು ಇಲ್ಲಿಗೆ ಬಂದು ತೊಗೊಂಡೆ ಎಲ್ಲ ಎಲ್ಲನೂ ಔಷಧದ ಮೇಲೂ ನಂಬಿಕೆ ಇರಬೇಕು ನಾವು ತಗೊಳ್ಳೋ ನಾವು ಹೇಳೋಂಥ ಗುರುಗಳ ಮೇಲೆ ನಂಬಿಕೆ ಇದ್ರಷ್ಟೇ ಇದು ವಾಶೆ ಆಗೋದು ಇಲ್ಲೆಲ್ಲ ಸುಮ್ಮನೆ ಯಾವ್ದು ತೊಗೊಂಡ್ರೂ ಉಪಯೋಗ ಆಗೋಲ್ಲ ಗುರುಗಳೇ ನಮ್ಮ ಮುಂದೆ ಇದ್ದರೆ ಒಂದು ನಮಸ್ಕಾರ ಹಾಕಿ ಇನ್ನು ನಮಗೆ ಸಮಾಧಾನ ಆಗ್ತಿತ್ತು ಅಂದರೆ ಅಂದರೆ ಈಗಲೂ ಏನು ಸಮಾಧಾನಕ್ಕೇನು ಕಡಿಮೆ ಇಲ್ಲ ಅದೇ ಅವರು ಮ ನೇತೃತ್ವದಲ್ಲೇ ನಡೀತಾ ಇದೆ ಈಗ ಏನು ಪ್ರಾಬ್ಲಮ್ ಇಲ್ಲ ಆದರೆ ಅವರಿದ್ದರೆ ಇನ್ನೊಂದು ಸ್ವಲ್ಪ ಸಮಾಧಾನ ಜಾಸ್ತಿ ಆಗಿರೋದು ಅಂತ ಅದು ಎಲ್ರಿಗೂ ಎಲ್ರಿಗೂ ಲಾಸೆ ಅವ್ರು ಹೋಗಿರೋ ಅಂಥದ್ದು ಪ್ರತಿಯೊಬ್ಬರಿಗೂ ಲಾಸೆ ಹ್ಞೂ ಅವರಿದ್ದರೆ ಇನ್ನೂ ಹೆಚ್ಚು ಅನುಭವ ಅವರು ಅವ್ರಿಗಿರೋ ಅಷ್ಟು ಅನುಭವ ಯಾರಿಗಿರೋಲ್ಲ ಅಲ್ವಾ ಹಾಗಾಗಿ ನಮ್ಗೆ ಇನ್ನೊಂದು ಯಾವುದೇ ತಗೊಂಡ್ರೂ ನಿಮ್ಗೆ ನಂಬಿಕೆ ಇರಬೇಕು ನಂಬಿಕೆ ಇಲ್ದರೆ ಏನು ಉಪಯೋಗ ಆಗಲ್ಲ ಆಮೇಲೆ ಇಲ್ಲ ಇಲ್ಲ ಏನು ಅಂದರೆ ಒಂದು ಸ್ವಲ್ಪ ಇದು ಆಕ್ಸಿಸ್ ಸರಿ ಹೋಗಬೇಕು ಅಂತ ಹೇಳ್ತಾರೆ ಅಂದ್ರೆ ಈಗ ನಮಗೆ ಈಗ ದೂರ ದೂರದಿಂದ ಈಗ ಬಹಳ ಒಂದು ಎಪ್ಪತ್ತೆಂಬತ್ತು ಕಿಲೋಮೀಟ್ರಿಂದ ಬರಬೇಕು ಆವಾಗ ಈಸಿಯಾಗಿ ಬೇಕು ಅಂದರೆ ಯಾರು ಒಂದು ಇಂಟ್ರ ಒಂದು ಸರ್ವೀಸು ಈಗ ಒಂದು ಫೋನ್ ಮಾಡಿದ್ರೇನೋ ಅಥವಾ ಒಂದು ವಾಟ್ಸಪ್ ಮೆಸೇಜ್ ಮಾಡಿದ್ರೆ ಅದಕ್ಕೆ ಇಮಿಡಿಯೇಟ್ ರೆಸ್ಪಾನ್ಸ್ ಸಿಕ್ಕಿದ್ರೆ ಇನ್ನೂ ಒಳ್ಳೆಯದು ಅಂತ ಕೇಳ್ಕೊತೀವಿ ನಾವು ಅದೊಂದು ಅಡ್ವೈಸ್ ಅಷ್ಟೇ ಏನೂ ಇಲ್ಲ ಒಂದು ಒಂದು ಸಜೆಷನ್ನು ಯಾಕೆ ನಾವು ಸುಮಾರೊಂದು ಮೂರು ನಾಲ್ಕು ಸಲ ಟ್ರೈ ಮಾಡಿದ್ವಿ ಯಾವುದು ವಾಟ್ಸಪ್ ಬರಲಿಲ್ಲ ಮೋಸ್ಟ್ಲಿ ಏನು ಆಗಿರೋ ಪ್ರಾಬ್ಲಮ್ ಇತ್ತು ಗೊತ್ತಿಲ್ಲ ನಮಗೆ ಹಾಗಾಗಿ ಮೋಸ್ಟ್ಲಿ ಗೌರ್ಮೆಂಟ್ ಅವರು ಸ್ಪಂದಿಸ್ಬೇಕು ಇದಕ್ಕೆ ಅದಕ್ಕೆ ಸೂಟಬಲ್ ಆ್ಯಂಟನಾಸು ಅದು ಇದು ಯಾರು ಹಾಕಿದ್ರೆ ಇಲ್ಲಿ ಇಮಿಡಿಯೇಟ್ ನಮಗೆ ಸಿಗ್ಬೋದು ಕ ಕನೆಕ್ಷನ್ಸು ಯಾಕೆ ಈಗ ಒಂದೇ ಒಂದು ನಂಬರ್ ಇದೆ ಆ ಒಂದೇ ನಂಬರು ಯಾವಾಗಲೂ ಎಂಗೇಜ್ ಇರುತ್ತೆ ಇಲ್ಲಾಂದರೆ ಕರೆಕ್ಟು ಇಂಟ್ರ್ಯಾಕ್ಷನ್ ಮಾಡೋಕ್ಕಾಗಲ್ಲ ನಮಗೆ ಅದೊಂದು ಸಜೆಷನ್ ಅಷ್ಟೇ ಬೇರೆ ಏನೂ ಇಲ್ಲ